ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರ ಎಷ್ಟ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ರುಚಿಯಾದಂಥ ಕಾಯಿ ಹೋಳಿಗೆ ಬೇಳೆ ಹೋಳಿಗೆಗಿಂತ ತುಂಬಾ ಟೇಸ್ಟಿಯಾಗಿ ಆಗುವಂಥ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈಗಿನ ದಿನಗಳಲ್ಲಿ ಹೋಳಿಗೆ ಮನೆ ಅಥವಾ ಬೇಕ್ರಿಗಳಲ್ಲಿ ಸುಲಭವಾಗಿ ಸಿಗುವಂಥ ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತರಿಂದ ಹದಿಮೂರಷ್ಟು ಬಾದಾಮಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಇದಿಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಇದಿಲ್ಲ ಅಂತ ಹೇಳಿದರೆ ಇನ್ಸ್ಟಂಟ್ ಬಾದಾಮ್ ಪೌಡರ್ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಸೊ ನಾನು ಮನೇಲಿ ಇದ್ದಿದ್ದ ಕಾರಣ ಇದನ್ನೇ ಹುರಿದು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಇನ್ಸ್ಟಂಟ್ ಬಾದಾಮ್ ಪೌಡರ್ ಯೂಸ್ ಯೂಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಡ್ರೈ ರೋಸ್ಟ್ ಮಾಡಿದ್ದಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪನೂ ತರಿ ತರಿ ಇಲ್ದಿರೋ ಹಾಗೆ ನೀವು ಪೌಡ್ರ್ ಮಾಡಿಕೊಂಡ್ರೆ ಹೋಳಿಗೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಘಮ ಆಗಿರ್ಬೋದು ಹಾಗೆ ಟೇಸ್ಟ್ ಆಗಿರ್ಬೋದು ಎಲ್ಲ ಇಲ್ಲಿ ನಾನು ಎರಡು ಬಟ್ಲಿನಷ್ಟು ಕ್ಯಾರೆಟ್ ಸುಮಾರು ತ್ರೀ ಫಿಫ್ಟಿ ಗ್ರಾಮ್ಸ್ನಷ್ಟು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಕೆಲವರು ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡಿ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿಬಿಡ್ತಾರೆ ಸೊ ಅದು ಚೆನ್ನಾಗಿರಲ್ಲ ಯಾಕಂದರೆ ಕ್ಯಾರೆಟ್ ಬಾಯಿಗೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ಥರ ತುರ್ದಿಟ್ಕೊಂಡಿದ್ದೀನಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಬ್ಲೆಂಡ್ ಮಾಡಿ ಆದರೂ ಹಾಕೋಬೋದು ಅಥವಾ ಗ್ರೇಟ್ ಮಾಡಿದ್ರೂ ಹಾಕೋಬೋದು ತುಪ್ಪದಲ್ಲಿ ಕ್ಯಾರೆಟ್ನ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಹುರ್ಕೋಬೇಕು ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಘಮ ವಾಸನೆ ಹೋಗಿ ಘಮ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಕಲರಲ್ಲಿ ಸ್ವಲ್ಪ ವೈಟಿಷ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕು ಹಬ್ಬ ಹರಿದಿನಗಳಿಗೆ ನಿಮಗೆ ಹೂಣ ತೆಗಿಯೋದಕ್ಕೆ ಅಂದರೆ ಪಾಕ ತೆಗಿಯೋದಕ್ಕೆ ಬರೋಲ್ಲ ಅಂದಾಗ ಇನ್ಸ್ಟೆಂಟಾಗಿ ಈ ಒಬ್ಬಾಟನ್ನು ನೀವು ಸುಲಭವಾಗಿ ಮಾಡ್ಬೋದು ಹಾಗೆ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಯಾವ ಥರ ಚೆನ್ನಾಗಿರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗೂ ಅನಿಸುತ್ತೆ ಟೇಸ್ಟು ಒಂದೇ ಥರ ತಿಂದು ಬೇಜಾರಾಗಿದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ನೋಡಿ ಕ್ಯಾರೆಟ್ ಇವಾಗ ಕಲರ್ ಚೇಂಜ್ ಆಗಿದೆ ಎರಡು ಕಪ್ನಷ್ಟು ಕ್ಯಾರೆಟ್ ತೊಗೊಂಡಿದರೆ ಒಂದು ಕಪ್ನಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕೊಂಡು ಮಾಡ್ಕೋಬೋದು ಸಕ್ಕರೆನ ಬಿಸಿನಲ್ಲಿ ಸ್ವಲ್ಪ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಅದು ಮೆಲ್ಟ್ ಆಗುತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಸಕ್ಕರೆ ಮೆಲ್ಟ್ ಆಗ್ತಾ ಬರ್ತಾ ಇದೆ ಸೊ ಅದು ಕರಗಿ ಪಾಕ ಥರ ಆಗುತ್ತೆ ಸಕ್ಕರೆ ಆಗಿ ಕ್ಯಾರೆಟ್ ಹಲ್ವಾ ಯಾವ ಥರ ಮಾಡ್ತೀವೋ ಅದೇ ಥರ ಇದು ಕೂಡ ನೋಡಿ ತನ್ನಲ್ಲಿರೋವಂಥ ಅಂಟನ್ನು ಬಿಟ್ಟಾಗ ಅದು ಪಾಕ ಥರ ಆಗುತ್ತೆ ಕ್ಯಾರೆಟ್ ಹಲ್ವಾ ಥರ ಯಾವ ಯಾವಾಗ ಸಿರ್ ಶುಗರ್ ಸಿರಪ್ ರಿಲೀಸ್ ಆಗುತ್ತೆ ಅದು ಕ್ಯಾರೆಟ್ ಹಲ್ವಾ ಥರೇ ಆಗುತ್ತೆ ಬಟ್ ಅಷ್ಟೊಂದು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಇದಕ್ಕೆ ನಾನಿವಾಗ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಕೋವಾ ಹಾಕೋತಾ ಇದ್ದೀನಿ ಇದು ಎಲ್ಲ ಕಡೆ ಸಿಗುತ್ತೆ ಡೈರಿಗಳಲ್ಲಿ ಕೋವಾ ಕೊಡಿ ಅಂದರೆ ಸುಲಭವಾಗಿ ಬೇಕ್ರಿಗಳಲ್ಲಿ ಡೈರಿಗಳಲ್ಲೆಲ್ಲ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೀವು ಮಾಡ್ಕೊಬೋದು ಅಥವಾ ಮನೆಯಲ್ಲಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಒನ್ ಟೇಬಲ್ ಚಮಚದಷ್ಟು ಮಾತ್ರ ಯೂಸ್ ಮಾಡಿದ್ದೀನಿ ಕೋವಾ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು ಚಿರೋಟಿ ರವೆನೇ ಒಂದು ಎರಡು ಟೇಬಲ್ ಚಮಚದಷ್ಟು ಹುರಿದು ಆ ಕೋವಾ ಬದಲಿಗೆ ಸೇರಿಸ್ಕೋಬೋದು ಇಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಏನೈತೆ ಅದ್ರದ್ದು ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಪೌಡರ್ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಗಟ್ಟಿ ಬರುತ್ತೆ ಹೂಣ ತಟ್ಟೋದಕ್ಕೂ ಸುಲಭ ಆಗುತ್ತೆ ನಿಮ್ಗೆ ಏನಂದ್ರೂ ಹೂನ ತೆಳು ಅನ್ನಿಸ್ತಾ ಇದ್ರೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಥವಾ ಕೊಬ್ಬರಿ ಪುಡಿನ ಹೂರ್ಣದ ಜೊತೆ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಅದು ತೆಳು ಆಗದಿದ್ದರೂ ಹಾಕೋಬೋದು ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಪುಡಿ ಸೇರಿಸ್ಕೊಳ್ಳೋದ್ರಿಂದ ನೋಡಿ ಸ್ವಲ್ಪ ನೀರಿನ ಅಂಶ ಇದೆ ಅದೆಲ್ಲ ಡ್ರೈ ಆಗೋವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು ಸೊ ನೋಡಿ ಕಲರ್ ಯಾವ ಥರ ಬಂತು ಅಂತ ಇದನ್ನು ಒಬ್ಬಟ್ಟಿನ ಒಳಗಡೆ ಹಾಕಿ ತಟ್ಟಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ಯಾರೆಟಿಂದ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಲರ್ ನೋಡಿ ಕಂಡುಹಿಡಬೇಕಷ್ಟೇ ಕ್ಯಾರೆಟ್ ಇದು ಅಂತ ಸೊ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಇದನ್ನು ಸುಮಾರು ಒಂದರಿಂದ ಎರಡು ಗಂಟೆವರೆಗೂ ರೆಸ್ಟ್ ಮಾಡಬೇಕು ಅಷ್ಟರಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ನಷ್ಟು ಚಿರೋಟಿ ರವೆ ಯೂಸ್ ಇದ್ದೀನಿ ನೀವು ಇದನ್ನು ಚೇಂಜ್ ಕೂಡ ಮಾಡ್ಕೋಬೋದು ಅಂದರೆ ಒಂದು ಕಪ್ಪು ಚಿರೋಟಿ ರವೆ ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಈ ಥರ ಚೇಂಜ್ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ಒಂದು ಎರಡು ಮೂರು ಅಷ್ಟು ಉಪ್ಪು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಆಗಿ ಒಬ್ಬಟ್ಟಿಗೆ ಕಣಕ ಯಾವ ರೀತಿ ರೆಡಿ ಮಾಡ್ಕೋತೀವೋ ಅದೇ ಥರ ಸ್ವಲ್ಪ ತೆಳುವಾಗಿ ಸಾಫ್ಟಾಗಿ ರೆಡಿ ಮಾಡಿಟ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೀವು ಬೇಕಿದ್ರೆ ಚಿರೋಟಿ ರವೆಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನೂ ಮೈದಾ ಹಿಟ್ಟಲ್ಲಿ ಮಾಡಿದ್ರೂ ಸೇಮ್ ಟೇಸ್ಟ್ ಇರುತ್ತೆ ಬಟ್ ನಿಮಗೆ ಸ್ವಲ್ಪ ತಿನ್ನೋದಕ್ಕೆ ನಾರ್ನಾರ್ ಥರ ಅನಿಸ್ಬೋದು ಚಿರೋಟಿ ರವೆಲಿ ಮಾಡಿದ್ರೆ ನೀವು ತಣ್ಣಗಾದ ಮೇಲೂ ಕೂಡ ಚೆನ್ನಾಗೇ ಇರುತ್ತೆ ತಿನ್ಬೋದು ಚಿರೋಟಿ ರವೆಲ್ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಆ್ಯಂಡ್ ಇಲ್ಲಿ ಕಲಸಿದೆಲ್ಲ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಸುಮಾರು ಒಂದರಿಂದ ಎರಡು ಗಂಟೆ ಟೈಮ್ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಬನ್ನಿ ಬರೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ರೆಸ್ಟ್ ಮಾಡಿದ್ದೀನಿ ಸೊ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾವು ಇವಾಗ ಒಬ್ಬಟ್ಟು ಥರ ಮಾಡ್ಕೊಳ್ಳೋಣ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ ನೀವು ಎಣ್ಣೆ ಕವರ್ ಅಥವಾ ಒಬ್ಬಟ್ಟಿನ ಶೀಟ್ ಯಾವುದಾದ್ರೂ ತೊಗೊಬೋದು ಅಥವಾ ಪರ್ಚ್ಮೆಂಟ್ ಪೇಪರ್ ಅಥವಾ ಬೇಕಿಂಗ್ ಪೇಪರ್ ಮೇಲೆ ಕೂಡ ತಟ್ಕೋಬೋದು ಸೊ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಪೇಪರ್ಗೆಲ್ಲ ಸವರ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಕಣ್ಕ ತಗೊಳ್ಳೋಣ ನಿಮಗೆ ಒಬ್ಬಟ್ಟು ಯಾವ ಸೈಜ್ ಬೇಕೋ ಸೈಜ್ ನೋಡಿಕೊಂಡು ಕಣ್ಕ ತಗೊಳ್ಳಿ ಇದನ್ನು ಕೈಯಲ್ಲಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿದಾದಮೇಲೆ ಕ್ಯಾರೆಟ್ ಹೂರ್ಣ ಏನಿದೆ ಅದನ್ನು ಒಂದು ಸ್ಮಾಲ್ ಅಂದರೆ ಒಂದು ದೊಪ್ಪ ನಿಂಬೆಹಣ್ಣಿನ ಸೈಜ್ನಷ್ಟು ಕ್ಯಾರೆಟ್ ಹೂರಣನ ತಗೋಬೇಕು ಸೊ ಹೂರ್ಣನ ಕಣಕದ ಮಧ್ಯ ಭಾಗದಲ್ಲಿಟ್ಟು ಹೂರ್ಣಕ್ಕೆ ಕವರ್ ಆಗೋ ಥರ ಕಣಕನ ಕವರ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಸೊ ಈ ಥರ ಪೂರ್ಣನ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಹುಷಾರಾಗಿ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟೆಲ್ಲ ಯಾವ ಥರ ತಟ್ಕೋತೀವೋ ಅದೇ ಥರ ಇದನ್ನು ಕೂಡ ತಟ್ಕೋಬೇಕು ಸೊ ನೋಡಿ ಈ ಥರ ಎಣ್ಣೆ ಸೊ ಸ್ವಲ್ಪ ಹಾಕ್ಕೊಂಡು ಕೈಗೆ ಅಂಟಿರೋ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಕೊಳ್ಳಿ ನಿಮಗೆ ಎಷ್ಟು ಅಗಲವಾಗಿ ಬೇಕು ಎಷ್ಟು ಚಿಕ್ಕದಾಗಬೇಕು ನೋಡಿಕೊಂಡು ನೀವು ಒಬ್ಬಟ್ಟನ್ನು ತಟ್ಕೋಬೋದು ಸೊ ನೋಡಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಕಿದ್ರೆ ನೀವು ಇದನ್ನು ಲಟ್ಟಣಗಿಲ್ಲಿ ಕೂಡ ಲಟ್ಟಿಸ್ಕೋಬೋದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಸೊ ಇವಾಗ ಕ್ಯಾರೆಟ್ ಹೋಳಿಗೆ ತಟ್ಟಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಸುಟ್ಕೋಬೇಕು ಸುಡೋದಕ್ಕೆ ಹಂಚು ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತೀನಿ ತುಪ್ಪ ಹಾಕೊಳ್ಳೋದ್ರಿಂದ ಹೋಳಿಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಸ್ವಲ್ಪ ಕರ್ಗದ್ಮೇಲೆ ತಟ್ಟಿಟ್ಕೊಂಡಿರೋಂಥ ಹೋಳಿಗೆನ ಮೇಲೆ ಹಾಕೋತಾ ಇದ್ದೀನಿ ಸೊ ಎರಡೂ ಕಡೆ ಸ್ವಲ್ಪ ಕಲರ್ ಬರಬೇಕು ಓವರಾಗಿ ಕುಕ್ ಮಾಡಿದರೆ ಕ್ಯಾರೆಟ್ ಹೋಳಿಗೆ ಚೆನ್ನಾಗಾಗಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು ನೋಡಿ ಈ ಕಲರ್ ಬಂದರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಎರಡೂ ಕಡೆ ಈವನ ಕುಕ್ ಮಾಡಿದ್ಮೇಲೆ ಬಿಸಿ ಬಿಸಿ ತುಪ್ಪದ ಜೊತೆ ಸರ್ವ್ ಮಾಡಿದರೆ ಬೇಕ್ರಿಗಳಲ್ಲಿ ಅಥವಾ ಹೋಳಿಗೆ ಮನೆಗಳಲ್ಲಿ ಸಿಗುವಂಥ ಕ್ಯಾರೆಟ್ ಹೋಳಿಗೆ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಕ್ಯಾರೆಟ್ ಹೋಳಿಗೆ ರೆಸಿಪಿ ನಿಮಗೂ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ